ಚಿಟಗುಪ್ಪ ಪಟ್ಟಣದಲ್ಲಿನ ಫುಟ್ಪಾತ್ ತೆರವುಗೊಳಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಗೋವಿಂದ ರೆಡ್ಡಿ ಖಡಕ್ ವಾರ್ನಿಂಗ್ ಕೊಟ್ಟಿರುವ ಪ್ರಸಂಗವೊಂದು ಜರುಗಿದೆ. ಚಿಟಗುಪ್ಪ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಮಂಗಳವಾರ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಸಭೆಯ ಮುಕ್ತಾಯದ ಬಳಿಕ ಡಿಸಿ ಅವರು ಫುಟ್ಪಾತ್ ಖಾಲಿ ಮಾಡಿಸುವ ವಿಷಯ ಕುರಿತು ತಹಸೀಲ್ದಾರ್ಗೆ, ಪುರಸಭೆ ಮುಖ್ಯಾಧಿಕಾರಿಗೆ ಹಾಗೂ ಸಿಪಿಐ ಅವರಿಗೆ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ, ನೀವು ಯಾಕೆ ಇನ್ನೂ ಸುಮ್ಮನೆ ಕುಳಿತಿದ್ದೀರಾ ಎಂದು ಜಿಲ್ಲಾಧಿಕಾರಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮ್ಮಿಂದ ಕೆಲಸ ಆಗದಿದ್ದರೆ ಹೇಳಿ, ಬೇರೆ ಅಧಿಕಾರಿಗಳನ್ನು ತಂದು ಫುಟ್ಪಾತ್ ಖಾಲಿ ಮಾಡಿಸುವ ಕೆಲಸ ನನಗೆ ಬರುತ್ತದೆ. ಸುಖ ಸುಮ್ಮನೆ ನೆಪ ಹೇಳುವಂತಿಲ್ಲ, ಇದು ನಿಮಗೆ ಕೊನೆಯ ಅವಕಾಶ ಎಂದು ಅಧಿಕಾರಿಗಳಿಗೆ ಡಿಸಿ ವಾರ್ನಿಂಗನ್ನು ಮಾಡಿದ್ದಾರೆ. ಬಳಿಕ SP ಚನ್ನಬಸವಣ್ಣ ಲಂಗೋಟಿ ಮಾತನಾಡಿದ್ದು, ಫುಟ್ಪಾತ್ ಖಾಲಿ ಮಾಡಿಸುವ ಕಾರ್ಯಾಚರಣೆಗೆ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನೀಡಬೇಕು, ಯಾವುದೇ ವ್ಯಕ್ತಿಯ ಒತ್ತಡಕ್ಕೆ ಮಣಿಯದೆ ಈ ನೀಡಿರುವ ಜವಾಬ್ದಾರಿ ನಿರ್ವಹಿಸಿ ಎಂದು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಮಾಡಿದರು. ವಾಣಿಜ್ಯ ಮಳಿಗೆ ರೋಡ್ನಲ್ಲಿ ರೋಡ್ ಬೌಂಡ್ರಿಲಿ ಬರ್ತಂತೇಳಿ ಡಿಮೊಲಿಷನ್ ಮಾಡಿಸ್ರಿ, ಬಟ್ ಅದೇ ಯಾರು ಮಳಿಗೆಗಳನ್ನ ಹಾಕ್ಕೊಂಡು ಅವರೇ ಬೇರೆಯವರು ಬಾಡಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಫಸ್ಟ್ ಅದೇ ಡೆಮೊಲಿಷನ್ ಆಗು ತಿಳಿತಾ. ಸೊ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ನಿಮ್ಮನ್ನ ಖಾಲಿ ಮಾಡಿಸಿ ಬೇರೆಯವ್ರ ಕಡೆಯಿಂದ ಮಾಡಿಸ್ತೀವಿ. ಸಿಂಪಲ್ ದಶದರ್ಗೆ ಆಗಲ್ಲ ಅಂದ್ರೆ ದಶದರ್ ಜಾಗ ಖಾಲಿ ಮಾಡಿಸ್ತೀವಿ, ಚೀಫ್ ಆಫೀಸರ್ಗೆ ಆಗಲ್ಲ ಅಂದ್ರೆ ಚೀಫ್ ಆಫೀಸರ್ ಖಾಲಿ ಮಾಡಿಸ್ತೀವಿ, ಅವ್ರಿಬ್ಬರು ಸಪೋರ್ಟ್ ಮಾಡೋಕೆ ಇನ್ಸ್ಪೆಕ್ಟರ್ ಆಗಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಜಾಗ ಖಾಲಿ ಮಾಡಿಸ್ತೀವಿ. ನೀವು ನಮ್ಗೆ ಅನಿವಾರ್ಯ ಇಲ್ಲ ಇಲ್ಲ. ಸೊ ಇವತ್ತು ಎಲ್ಲ ಕಡೆ ಆಗ್ತಾ ಇದೆ, ಇಟ್ ಇಸ್ ಎ ಪಬ್ಲಿಕ್ ವರ್ಕ್, ಯು ಹವ್ ಟು ಜಸ್ಟ್ ಡೂ ಇಟ್. ನಮ್ಮನ್ನ ಮಿಸ್ಗೈಡ್ ಮಾಡೋ ಪ್ರಶ್ನೆನಿಲ್ಲ. ಸೊ ನಮಗೂ ಬೇರೆ ಇನ್ಫಾರ್ಮೇಷನ್ ಇರ್ತೈತಿ, ನಮಗೂ ಬೇರೆ ಫೀಡ್ಬ್ಯಾಕ್ ಇರ್ತೈತಿ, ನೀವು ನಮ್ಗೆ ಕರೆಕ್ಟ್ ಹೇಳ್ತಿರು ಸುಳ್ಳು ಹೇಳ್ತಾರೆ ಅಂತೇಳಿ ನಮಗೂ ಗೊತ್ತಾಗ್ತಿರ್ತೀವಿ. ಸೊ ಈ ವಾಣಿಜ್ಯ ಕಮರ್ಷಿಯಲ್ ಏನಿದೆ ಅಲ್ಲ ಅದನ್ನು ಖಾಲಿ ಮಾಡಿಸ್ಬೇಕು. ದೆನ್ ಎಲ್ಲೆಲ್ಲಿ ಡ್ರೈನ್ ಮೇಲೆ ಬೆಡ್ ಹಾಕ್ಕೊಂಡು ಡ್ರೈನ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಮಳಿಗೆ ಅಥವಾ ಏನಂದ್ರೆ ಮುಂದೆ ಶೆಡ್ ಹಾಕ್ಕೊಂಡ ನಂತರ ಅವೆಲ್ಲ ಖಾಲಿ ಆಗು, ಸ್ಟೇರ್ ಕೇಸ್ ಹಾಕ್ಕೊಂಡ್ರೆ ಅವೆಲ್ಲ ಖಾಲಿ ಆಗು. ಸೊ ಅವಕ್ಕೆ ವಾರ್ನಿಂಗ್ ಕೊಡ್ಬೇಕು, ಮುಲಾಜಿಲ್ಲಾರ್ದ ತಿಳಿಬೇಕು. ನೀವೇನು ಸ್ಪೆಷಲ್ ಏನಲ್ಲ, ಥ್ರೂಔಟ್ ಡಿಸ್ಟ್ರಿಕ್ಟ್ ನಾವು ಮಾಡ್ತೀವಿ. ಎಲ್ಲಿ ಏನು ಅಪೋಸಿಷನ್ ಬಂದಿಲ್ಲ, ಎಲ್ಲರೂ ಅಪ್ರಿಷಿಯೇಟ್ ಮಾಡುತ್ತಾರೆ, ಎಲ್ಲರೂ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ. ಬೀದರ್ದಲ್ಲಿ ನಾಳೆ ಆದರೆ ಒಂದು ವಾರ ಆಯ್ತು ಎನ್ಫೋರ್ಸ್ಮೆಂಟ್ ಇನ್ಮೂಲ್ ಸ್ಟಾರ್ಟ್ ಮಾಡಿ, ದಿವಸ ಎರಡೆರಡು ನಾಲ್ಕು ಕಿಲೋಮೀಟ್ರ್ ಕ್ಲಿಯರ್ ಮಾಡುತ್ತಾರೆ. ದೆನ್ ಇವತ್ತು ಮಾರ್ನಿಂಗ್ ಮುನ್ನ ಬಂದಂಗೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಮಾಡತ್ತರ ನಿಮ್ಗೇನು ದಾಡಿ ಬಡಿದಿದೆ ಚಿಟ್ಟುಪ್ಪದವ್ರಿಗೆ, ಏನು ಸ್ಪೆಷಲ್ಲ, ಎಂಟೈರ್ ಡಿಸ್ಟ್ರಿಕ್ಟ್ ಆಗ್ತಿದೆ, ನಿಮ್ದು ಇಮ್ಡಿಯೇಟ್ಲಿ ಸ್ಟಾರ್ಟ್ ಆಗಬೇಕು. ಸೊ ನೀವು ಯಾರು ಮಾಡಲ್ಲ ನಾವು ಅವ್ರನ್ನ ರಿಪ್ಲೇಸ್ ಮಾಡ್ತೀವಿ ಅಷ್ಟೇ ಸರ್. ಕರೆಕ್ಟ್, ಫ್ರೀ ಮ್ಯಾನ್ ಯಾವ ಟು ಟೇಕ್ ಎ ಜಾಯಿಂಟ್ ಡಿಸಿಷನ್. ಚೀಫ್ ಆಫೀಸರ್ ಹೇಳ್ತಾನಂತೇಳಿ ದಾಮ ನೀ ಕೇಳಂಗಿಲ್ಲ, ದಾಮ ಹೇಳ್ತಾನಂತೇಳಿ ನೀವಿಬ್ರು ಕೇಳಂಗಿಲ್ಲ, ಅವ್ರು ಹೇಳ್ತಾರಂತೇಳಿ ನೀವಿಬ್ರು ಕೇಳಂಗಿಲ್ಲ. ನಿಮ್ಮ ಮೂರು ಮಂದಿ ಈ ಯಾವ ಟು ಟೇಕ್ ಎ ಜಾಯಿಂಟ್ ಡಿಸಿಷನ್. ಸೊ ಕಮಿಷನರ್ ಚೀಫ್ ಆಫೀಸರ್ಗೆ ಅದು ಬಾಡಿಗೆ ತಗೋತಾ ಇರಲಿ, ನಾನು ನೋಡಿ ಮುಚ್ಕೊಂಡು ಕೂಡ್ತೆ ಅಂದ್ರೆ ನೀವು ನಮ್ಗೆ ಕೇಳಂಗಿಲ್ಲ. ಸೊ ನಿಮ್ಮ ಮೂರು ಜನ ಕೂಡಿ ಹಾಂ, ನೀವು ಅವ್ರು ಹೇಳಿದ್ರು ಕೇಳಂಗಿಲ್ಲ ನೀವು, ಅಥವಾ ನಿಮ್ಗೆ ಹೇಳಿಲ್ಲ ಅಂದ್ರೆ ನೀವು ನಮ್ಗೆ ಹೇಳ್ಬೇಕು, ತಗೊಂಡು ಬೇರೆಯವ್ರನ್ನ ಹಾಕಿ ನಾನು ಮಾಡಿಸ್ತೀನಿ ಅಷ್ಟೇ. ಇದರಲ್ಲಿ ಮುಲಾಜಿನ ಪ್ರಶ್ನೆ ಇಲ್ಲ, ಹೆಂಗಾಗುತ್ತಂದ್ರೆ ಅದೇ ರೀತಿ ಆಗು. ಯಾರು ಮುಲಾಜಿಲ್ಲ 100% ಆಗಬೇಕು, ಯಾರನ್ನು ಪ್ರೊಟೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮೂರು ಮಂದಿ ಕಮಿಟಿ ಯಾಕೆ ಮಾಡಿವಿ ಅಂತಂದ್ರೆ, ಒಬ್ಬನ ಮೇಲೆ ಬಿಟ್ಟರೆ ಹಿಂಗ ಮುಚ್ಚಿ ಹಾಕ್ತಾರ, ಅಥವಾ ಒಬ್ಬರ ಮೇಲೆ ಬಿದ್ದರೆ ನಮ್ಮ ಕೌನ್ಸಿಲರ್ಸು ಅಧ್ಯಕ್ಷರು ಬೇರೆ ಬೇರೆಯವರು ಪ್ರೆಷರ್ ಮಾಡಿ ಮುನ್ಸಿಪಾಲ್ಟಿಗಳಿಂದ ಕೆಲಸ ಮಾಡೋಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ರೆವೆನ್ಯೂ ಪೊಲೀಸು ಮೂರು ಮಂದಿ ಗ್ರೂಪ್ ಯಾಕೆ ಮಾಡಿವಿ ನಾವು ಅಂದರೆ ಇದೇ ಕಾರಣಕ್ಕಾಗಿ. ಯಾರೇ ಪ್ರೆಷರ್ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಮೂರು ಮಂದಿ ಮಾಡೋಕ್ಕಾಗಲ್ಲ, ಒಬ್ಬರು ಹಿಂದುಳಿದ್ರೆ ಇನ್ನೂ ಇಬ್ಬರು ಅವ್ರನ್ನ ದೂಡಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ. ಒಬ್ಬರು ಮುಚ್ಚಿ ಹಾಕಕ್ಕೆ ಹೋದ್ರೆ ಇನ್ನೂ ಇಬ್ಬರು ಅದನ್ನು ಮುಚ್ಚಿ ಹಾಕಲಿಕ್ಕೆ ಬಿಡೋದಿಲ್ಲ. ಮೂರು ಮಂದಿ ಪಬ್ಲಿಕ್ ಆನ್ಸರೇಬಲ್ ಇರ್ತಾರೆ, ಮೂರು ಮಂದಿ ಏಕಕಾಲಕ್ಕೆ ಎಟ್ಟೆ ಮೂರು ಮಂದಿ ಸ್ಪಾಟ್ನಲ್ಲಿ ಇರ್ಬೇಕು. ಅವ್ರನ್ನ ಮುಂದೆ ಮಾಡಿ ಇನ್ನೂ ಇಬ್ಬರು ಮುಂದೆ ಹಿಂದಿರಂಗಿಲ್ಲ, ಮೂರು ಜನ ಏಕಕಾಲಕ್ಕೆ ಇರಬೇಕು. ಇದು ಎಲ್ಲ ಸಿಟಿಗಳಲ್ಲಿ ಆಗ್ತಿದೆ, ಎಲ್ಲ ಸಿಟಿಯಲ್ಲಿ ಲೇಡಿ ತಹಸೀಲ್ದಾರ್ಗಳಿದ್ರು ಮುಂಜಾನೆ 6 ಗಂಟೆಗೆ ಇಡತ್ತಾರೆ, ಈ ದಿವಸ 6 ರಿಂದ 10 ತನಕ ಎಲ್ಲ ಮುನ್ಸಿಪಾಲ್ಟಿಯಲ್ಲಿ ಮಾಡತ್ತಾರೆ, ನೀವೇನು ಸ್ಪೆಷಲ್ ಇಲ್ಲ. ಸೊ ನಾವು ನಿಮ್ಮನ್ನು ಬಿಡೋ ಪ್ರಶ್ನೆ, ಎಲ್ಲ ಮುನ್ಸಿಪಾಲ್ಟಿ ಸ್ಟಾರ್ಟ್ ಆಗ್ಯವ, ನಿಮ್ದು ಸ್ಟಾರ್ಟ್ ಆಗ, ಬಟ್ ವಾರ್ನಿಂಗ್ ಕೊಡಬೇಕು, ತೆಗಿಬೇಕು, ಎಲ್ಲೆಲ್ಲಿ ಏನೇನು ಇಂಪ್ರೂವ್ಮೆಂಟ್ ಇದೆ ಮುಲಾಜಿಲ್ಲಾರ್ದ ತೆಗಿಬೇಕು. ಪಬ್ಲಿಕ್ ಬೋಲ್ನ ಆಪ್ ಫೋನ್ ಬೋಲ್ನೆ ಅದೇ ಏ ಬೋಲ್ರೆ 50% ತಯಾರಾಗುತ್ತೆ. ಆಪ್ ರೋಡಿ ನೈ ಚಾಯ ಬೋಲ್ತೆ ಕ್ಯೋ ರೋಡ್ ವೈಟಿಂಗ್ ಕ್ಯೋ ನೈ ಕರ್ಸ ರೆಡಿಯಾ. ಸೊ ಅವ್ರನ್ನೊಬ್ಬರ ಮೇಲೆ ಏನು ಡಿಪೆಂಡ್ ಮಾಡಂಗಿಲ್ಲ, ಅವ್ರು ಮಾತು ಕೇಳಂಗಿಲ್ಲ, ನಿಮ್ಗೆ ಹೇಳ್ತೀನಿ ಇಷ್ಟು ಮಂದಿ ಮುಂದೆ ಹೇಳ್ತೀನಿ. ಅಸಮ್ಮತಿ ಮಾತ್ರ ಒಂದು ಕೇಳಂಗಿಲ್ಲ, ಅಸಮ್ಮತಿ ಏನಾರ ಇಂಪ್ರೂವ್ಮೆಂಟ್ ಖಾಲಿ ಮಾಡಿಸ್ಬೇಡ, ಈ ಬಿಲ್ಡಿಂಗ್ ಬಿಡ್ರಿ ಆ ಬಿಲ್ಡಿಂಗ್ ಬಿಡ್ರಿ ಅಂತ ಹೇಳಿದ್ರೆ ನನ್ಗೆ ಹೇಳ್ಬೋದು. ಮಾಡಿದ್ರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಆಗಂಗಿಲ್ಲ, ಈಕ್ವಲ್ ಟ್ರೀಟ್ಮೆಂಟ್ ಟು ಆಲ್. ಸೊ ಸ್ಟಾರ್ಟ್ ಆಗ್ಬೇಕು, ಅಥವಾ ಕೋಪ್ರೇಟ್ ಮಾಡಿ ನನ್ಗೆ ಹೇಳ್ರಿ, ನಾನು ಅದನ್ನ ಕಿತ್ತಕೊಡ್ತೀನಿ, ಇಷ್ಟು ಮಂದಿ ಮುಂದೆ ಹೇಳ್ತೀನಿ ಕಿತ್ತಕೊಡ್ತೀನಿ ಅಷ್ಟೇ. ಇಸಿಕ ಮುಲಾಜನೆಯೇ ಸದ್ಯ ಜಾಗ ಹೋದ್ರೆ ಇದರಲ್ಲಿ ಓನಾಯ್
नहीं तो मैं तुम पटाई के दूसरे से काम लेने को दीजिए, मुझे आता है ये मजबूर, मुझे मत कर आप नहीं है तो और दूसरे से मैं काम लेता हूँ, कल वार्निंग होना, डे आफ्टर टुमारो स्टार्ट होगा, ठीक है। ಅಂದ್ರೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ನನ್ನ ಹತ್ರ ಬಂದು ಇದೇ ವಿಷಯಗಳನ್ನ ಹೇಳಿದ್ದಾರೆ, ಏನಂತಂದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಏನಂತಾರೆ ಜನರಿಗೆ ಓಡಾಡಕ್ ಕಷ್ಟ ಆಗ್ತಾ ಇದೆ, ಎಲ್ಲ ಆಗಿದೆ. ಸೊ ಇದು ಫೈನಲ್ ಗೊತ್ತಾಯ್ತಾ, ಇದು ಏನಂತಾರೆ ಆದೇಶ ಫೈನಲ್, ಮತ್ತೆ ಕಂಟಿನ್ಯೂ ಆಗಿ ಚೆಕ್ ಇರ್ಬೇಕು, ಇವತ್ತು ತೆಗೆದ್ರು ಮತ್ತೆ ತಿರ್ಗಾ ತಂದಿಟ್ಟರು ಇಲ್ಲ, ಇದು ಕಂಟಿನ್ಯೂ ಆಗಿ ಚೆಕ್ ಆಗ್ಬೇಕು, ಆಮೇಲೆ ಕ್ಲಿಯರ್ ಮಾಡಿಸ್ಬೇಕು, ಆಮೇಲೆ ನಿಮಗೆ ಟ್ರಾಫಿಕ್ ಇದರಲ್ಲಿ ಫೈನ್ ಹಾಕ್ಲಿಕ್ಕೆ ಅವಕಾಶ ಇದೆ, ಯಾರು ಫುಟ್ಪಾತ್ ಕವರ್ ಮಾಡ್ತಾರೆ ಅವ್ರ ಮೇಲೆ 500 ರೂಪಾಯಿ ಫೈನ್ ಹಾಕ್ಲಿಕ್ಕೆ ನಿಮ್ದು ಮಷಿನ್ ಅಲ್ಲಿ PDS ಮಷಿನ್ ಅಲ್ಲಿ ಅವಕಾಶ ಇದೆ, ಸ್ಟಾರ್ಟ್ ಪುಟ್ಟಿಂಗ್ ಫೈನ್ ಒಂದೆ, ಇದು ಮುಗಿದ್ಮೇಲೆ ಫೈನ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ, ತಿಳಿತಾ ಇದರಲ್ಲಿ ಯಾವುದು ಮುಲಾಜಿಲ್ಲ. ಮತ್ತೆ ಎಲ್ಲ ಏನಂತಾರೆ ನಾನು ಮಾಧ್ಯಮದ ಮೂಲಕನೂ ಕೂಡ ಏನಂದ್ರೆ ಚಿತ್ರಕೂಟ ನಗರದಲ್ಲಿರುವಂತ ಎಲ್ಲ ನಿವಾಸಿಗಳಿಗೂ ಕೂಡ ಮನವಿ ಮಾಡ್ತೀನಿ, ಏನಂತಾರೆ ದಿನೇ ದಿನೇ ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪಾದಚಾರಿಗಳು ಏನಂತಾರೆ ಆಕ್ಸಿಡೆಂಟ್ಗಳಲ್ಲಿ ಸಾವು ನೋವು ಕೂಡ ಹೆಚ್ಚಾಗಿದೆ. ಸೊ ಈ ವರ್ಷ 6 ಜನ ಏನಂತಾರೆ ಪೆಡೆಸ್ಟ್ರಿಯನ್ಸ್ ಏನಂತಾರೆ ರಸ್ತೆ ದಾಟಬೇಕಾದ್ರೆ ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೆ ಯಾರೂ ಕೂಡ ಏನಂದ್ರೆ ಇಂತಹ ಏನು ಅನಧಿಕೃತ ಚಟುವಟಿಕೆಗಳಿಗೆ ಯಾರೂ ಕೂಡ ಸಪೋರ್ಟ್ ಮಾಡಬಾರ್ದು, ಯಾರು ಜನಪ್ರತಿನಿಧಿಗಳಿಗೂ ಮನವಿ ಮಾಡ್ತೀವಿ ಯಾರು ಇಂಥದಕ್ಕೆ ಸಪೋರ್ಟ್. ಪ್ರದೀಪ್ ಪ್ರದೀಪರೆ, ಬ್ಯೂರೋ ರಿಪೋರ್ಟ್, ಸಜೀಶ್ ಲಂಬುನೋರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.